ತಿಂದು ಆಜುಬಾಜು ಮಂದಿನೇ ಹೋಗಿತಾರೆ ಯಾರು ಹೊರಗಿನವ್ರು ಯಾರು ಬರಂಗಿಲ್ಲ ಅದನ್ನ ಸ್ವಲ್ಪ ದೊಡ್ಡವರು ರೆಸ್ಪಾನ್ಸಿಬಲ್ ಆಗತ್ತೆ स्वागत है आपका आई टुडे न्यूज में, मैं आपके साथ मोहम्मद नासिर। इंडी शहर के वार्ड नंबर 15 में मौजूद गार्डन को म्युनिसिपल मेंबर शब्बीर काजी और म्युनिसिपल वालों ने मिलकर बहुत खूबसूरत अंदाज में तामीर किया था, लेकिन इस गार्डन की हालत चंद नौजवानों ने मिलकर चंद ही दिनों में बद से बदतर कर दी है और उस गार्डन में कई तरफ से जालियां तोड़ी गई हैं और गार्डन का गेट भी तोड़ा गया है और हर तरफ गुटखा वगैरह खा करके थूका गया है और गुटखे के पॉकेट्स फेंके गए हैं। लेकिन आज वहां मौजूद लोगों ने मिलकर इस गार्डन को साफ करने के लिए तैयारी के साथ पहुंचे और हैंड ग्लोव्स के जरिए छोटे छोटे मासूम बच्चे भी वहां साफ सफाई करते नजर आए, जो कि समाज के लिए यह शर्म की बात है। हर कोई तो देख रहा था लेकिन आकर पाक करने के लिए तैयार नहीं था। अगर सब मोहल्ले के लोग मिलकर हर हफ्ता रोजाना अपने मोहल्ले का ख्याल रखेंगे तो मोहल्ले में सफाई कायम रह सकती है। म्युनिसिपल हो या मेंबर, अपना काम करने की कोशिश तो कर रहे हैं, लेकिन लोगों को भी चाहिए कि वो अपने घरों के सामने के हिस्से की सफाई करें ताकि वार्ड साफ नजर आए और ऐसे बदबख्त नौजवानों को डांट कर इस जगह से दूर रखा जाए ताकि वार्ड में पाकी सफाई कायम रहे। आज इस पाकी सफाई के अभियान में लक्ष्मीकांत वालीकर, संतोष वर्धमान, रजा मोमिन, नियाज अगरखेड़, सुलेमान कुमसगी, ईरन्ना बैगेली, फयाज अगरखेड़ वगैरह और मासूम मासूम छोटे छोटे बच्चे भी मौजूद थे। म्युनिसिपालिटी और इंफ्रास्ट्रक्चर और ऐन और कड़े चेयर हाकर कूड़क आम कंपाउंड वॉल हाकर ऐन गेट हाकर सो गिडे नडसर बट आदि मंदी पब्ली आलमोस्ट इन तोर्स इन 90% वेस्ट गुटका तीन प्लास्टिक गिस्टिक इले हर मेन्टेन आगे सो इन नोड़ी सण हूँ इवते बेगे बंद ना स्वल्प एल दोस्त सेरको खुशियां अटलीस्ट ऊर इंडी ऊर एस्ट गार्डन स्वच्छे एल हूँ ना यारू कल ಸಣ್ಣ ಹುಡುಗರು ಬರಾಗತ್ತರ ದೊಡ್ಡವರು ಎಲ್ಲರೂ ನೋಡಿ ನೋಡಿ ಹಂಗೆ ಹೊಂಟ್ರೆ ಯಾರು ಮಾಡಕ್ ತಯಾರಿಲ್ಲ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕಿಶನ್ ಮಾಡಿದ್ರೆ ಅಂದ್ರೆ ಇಟ್ಲಿಸ್ ಒಬ್ಬ ಹಿರಿಯ ಮನುಷ್ಯರ ಅದರ ಹುಡುಗರು ಬಂದು ಆಡ್ತಾರೆ ಈಗ ನಾನು ಬೇರೆ ಹೊರಗಿನ ದೇಶನಾಗಿದ್ದೆ ಈಗ ವಾಪಸ್ ಬಂದೇನಿ ಇಲ್ಲಿ ಬಾಂಬೆದಾಗ ನೋಡ್ತೀನಿ ಜಾಗ ಇಲ್ಲ ಇರಾಕ ಮಂದಿಗೆ ಸೊ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಎಲ್ಲರೂ ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮ ಮೀಡಿಯಾದಿಂದ ಸ್ವಲ್ಪ ಅವೇರ್ನೆಸ್ ಮಾಡಿದ್ರೆ ವಿಲ್ ಬಿ ಯು ನೋ ಗ್ರೇಟ್ ಚೇಂಜ್ ಸ್ಮಾಲ್ ಚೇಂಜ್ ಅದು ಕರೆ ಬಟ್ ಎಲ್ಲರಿಗೂ ಹೆಲ್ಪ್ ಆಗ್ತಾರೆ ಹಿಂಡಿ ತಾಲೂಕು ಮಂದಿಗೆ ಮಾವೆಲ್ ಟ್ರ್ಯಾಕ್ ಇದ್ದರೆ ಇದ್ದದು ಏನು ಪಾರ್ಕ್ ಅಲ್ಲ ಈ ಪಾರ್ಕಿಗೆ ನಾವು ಇಲ್ಲಿ ಇದ್ದವರು ಎಲ್ಲರೂ ಸರಿಯಾಗಿ ಮೇಂಟೇನ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳು ಯಾವದೇ ಅಲ್ಲಿ ಕಸ ಕಚಡ ಹೋಗಿತಿದ್ರೆ ಅವರಿಗೆ ನಾವು ಎಲ್ಲರೂ ದೊಡ್ಡವರು ಸಹಕಾರ ಮಾಡಿ ಅವರಿಗೆ ಯಾವದೋ ಕಸಡ ಹೋಗಿಲಾರದಂಗೆ ನಾವು ಎಲ್ಲರೂ ದೊಡ್ಡವರು ನೋಡಿ ಅದೆಲ್ಲ ಹೋಗಿಲಾರದಂಗೆ ನೋಡಿಕೊಂಡು ಹೋಗಬೇಕು ಆಮೇಲೆ ಇನ್ನೊಂದು ಏನದೆ ಇವು ಮುನ್ಸಿಪಾಲಿಟಿಯಿಂದ ಬೆಂಚ್ ಅಲ್ಲಿ ಹಾಕಿದ್ರಲ್ಲ ಅವೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಮುರಿದು ಹೋಗ್ಯಾರ ಅವ ಮಕ್ಕಳಿಗೆ ನಾವು ಏನೇ ಅಂದ್ರೆ ಅವರ ಪಾಲಕರು ಉಲ್ಟಾ ನಮ್ಮ ಜೊತೆಯಲ್ಲಿ ಜಗಳಕ್ಕೆ ಬರ್ತಾರೆ ಅದರ ಸಮ ನಾ ಇಲ್ಲಿ ಪಾರ್ಕಿನ ಪಕ್ಕದಲ್ಲೇ ಇದ್ದೀನಿ ನಾ ಎಲ್ಲ ನೋಡ್ತಿರ್ತೀನಿ ನೋಡಿದ್ರೂ ನಾ ಏನು ಅಂದ್ರೂ ಉಲ್ಟಾ ನನ್ನ ಜೊತೆ ಜಗಳಕ್ಕೆ ಬರ್ತಾರೆ ಅಂತ ಹೇಳಿ ನಾ ಅದರ ನಿಮಿತ್ತಾಗಿ ತುಂಬಿದ್ದೀನಿ ಇನ್ನು ಮುಂದೆ ಯಾವದೇ ಆಗಲಿ ನಾ ಲೀಗಲಿ ಆಗಿ ಒಮ್ಮೆ ಹೇಳ್ತೀನಿ ನನ್ನ ಜೊತೆಯಲ್ಲಿ ಇದ್ದಾರೆ ನಾಲ್ಕು ಜನ ಎಲ್ಲರಿಗೆ ಕರ್ಕೊಂಡು ನಾ ಲೀಗಲಿ ಹೇಳ್ತೀನಿ ಹುಡುಗಲ್ಲ ಇವ್ರ ಮನೆದು ಅವನ ಮೇಲೆ ನೀವು ಏನು ಆಕ್ಷನ್ ಮಾಡ್ತೀರಿ ಏನಿಲ್ಲ ಅನ್ನೋದು ಆದರೆ ಇನ್ನ ಮೇಲೆ ಪೂರಾ ಪಾರ್ಕಿಂಗ್ ಜವಾಬ್ದಾರಿ ನಾನು ತೋತೀನಿ ನನ್ನ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರೂ ಒಟ್ಟಿಗೆ ಆಗಿ ಈ ಪಾರ್ಕ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅದರಂತೆ ನನ್ನ ಗೌರ್ಮೆಂಟ್ ಏನದಲ್ಲ ಗೌರ್ಮೆಂಟ್ ಅಂದ್ರೆ ಮುನ್ಸಿಪಾಲಿಟಿ ಯಾವುದೇ ಲೀಗಲ್ ಆಗಿ ನಮಗೆ ಏನೇ ಆಗಲಿ ಹೆಲ್ಪ್ ಮಾಡಿ ಪಾರ್ಕ್ ಒಂದು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ಸೌಲಭ್ಯ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಂಡು ಇಷ್ಟೇ ನಾನು ವಿನಂತಿ